वीक्षक मोगवर्थ के स्वागत नानु भूमिका गांधी अपडेट्स तुमकूर विनाकर्ण पदे पदे कन्नडिगर मेले दब्बलिके नडेसुत्ता गडी विवादवन्नु केदकुतिरुव एमएस संघटनेयन्नु निषेधिसबेकेंदु आग्रहिसि कर्नाटक रक्षणा वेदिके नारायणगौड़ बणदिंद नगरद होरपेटेय गुंचि वृत्तदल्लि प्रतिभटने नडेसि जिल्लाधिकारिगळ मूलक मुख्यमंत्रिगळिगे मनवि सल्लिसलायितु। कर्नाटक रक्षणा वेदिके जिल्लाध्यक्ष मंजुनाथ गौड़ नेतृत्वदल्लि सेरिद नूरारु मंदि करवे कार्यकर्तरु गडी भागदल्लि कन्नडिगर मेले दब्बाळिके नडेसुत्तिरुव एमएस पुंडर विरुद्ध सूक्त क्रम तेगेदुकोळ्ळबेकु हागू एमएस संघटनेयन्न निषेधिसबेकेंदु आग्रहिसि एमएस मुखंडर प्रतिकृति दहिसि प्रतिभटने नडेसि जिल्लाधिकारिगळ मूलक मुख्यमंत्रिगळिगे मनवि सल्लिसिदरु। ಇನ್ನು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾಧ್ಯಕ್ಷ ಮಂಜುನಾಥ್ ಗೌಡ ಗಡಿ ವಿವಾದಕ್ಕೆ ಸಂಬಂಧಿಸಿದಂತೆ ಮಹಾರಾಷ್ಟ್ರ ಸರ್ಕಾರದ ಒತ್ತಡದಿಂದಲೇ ಕೇಂದ್ರ ಸರ್ಕಾರ ರಚಿಸಿದ ಮೆಹರ್ ಚಂದ್ ಮಹಾಜನ್ ಏಕ ಸದಸ್ಯ ಆಯೋಗ ಬೆಳಗಾವಿ ಕರ್ನಾಟಕಕ್ಕೆ ಸೇರಬೇಕೆಂದು ತೀರ್ಪು ನೀಡಿದೆ। ಆದರೂ ಸಹ ಇದನ್ನು ಒಪ್ಪದ ಮಹಾರಾಷ್ಟ್ರ ಸರ್ಕಾರ ಮತ್ತು ಅಲ್ಲಿನ ರಾಜಕಾರಣಿಗಳು ದಶಕಗಳಿಂದ ಬೆಳಗಾವಿಯನ್ನು ಕನ್ನಡಿಗರು ಮರಾಠಿಗರ ನಡುವೆ ಸಂಘರ್ಷ ನಿರ್ಮಾಣ ಮಾಡುವ ವಾತಾವರಣ ನಿರ್ಮಿಸುತ್ತಿದ್ದಾರೆ ಎಂದು ಕಿಡಿಕಾರಿದರು। ಸರ್ಕಾರದ ಸಚಿವರು ಮುಖ್ಯಮಂತ್ರಿಗಳು ಹಾಗೂ ಇತ್ತಕಂತ ಶಾಸಕರೆಲ್ಲರೂ ಉದ್ದಟತನ ತೋರಿಸ್ತಾ ಕರ್ನಾಟಕದ ವಾಹನಗಳು ಏನು ಮಹಾರಾಷ್ಟ್ರ ಚಲಿಸ್ತಾ ಇದ್ದವೆ ಅವಕ್ಕೆಲ್ಲ ಬೆಂಕಿ ಇಕ್ಕೋದು ಮಸಿ ಬಳಿಯೋದು ಹೊಡೆದಾಕೋದು ಹಾನಿ ಮಾಡೋಂತ ಕೃತ್ಯಕ್ಕೆ ಕೈ ಹಾಕಿರ್ತಾರೆ। ಇಂಥ ವಿಚಾರವಾಗಿ ಈಗಾಗಲೇ ನಾವು 6ನೇ ತಾರೀಕು ಬೆಳಗಾವಿಗೆ ಹೋಗಿ ಎಚ್ಚರಿಕೆ ಕೊಟ್ಟು ಬಂದಂಥದ್ದು ಏನೇ ಎಚ್ಚರಿಕೆ ಕೊಟ್ಟರು ಮಹಾರಾಷ್ಟ್ರ ಪುಂಡ್ರು ಎಂಎಸ್ ಸಂಘಟನೆಯ ಕೆಲವು ದುರುಳರು ಇವತ್ತು ನಮ್ಮ ಕರ್ನಾಟಕದ ಆಸ್ತಿಯನ್ನು ಹಾನಿಗೊಳಿಸಲಿಕ್ಕೆ ಮುಂದಾಗಿದ್ದಾರೆ। ಇದು ಭಾರತದಾದ್ಯಂತ ಸಹಿಸ್ತಂತ ವಿಚಾರ ಇದು। ಕರ್ನಾಟಕದವರು ಸಹನೆಯಿಂದ ನಾವು ಶಾಂತಿಯುತವಾಗಿ ಅವರಿಗೆ ಮನವಿ ಮಾಡ್ತಾ ಇದೀವಿ ಅದು ಅವರಿಗೆ ಗಮನ ಕೊಡ್ತಾ ಇಲ್ಲ। ಈಗಾಗಲೇ ನಾವು ಬೆಳಗಾವಿ ಮುಖ್ಯಾಕಿ ರಾತ್ರಿ ತಾನೇ ವಾಪಸ್ ಆಗಿದ್ದೀವಿ ಅದನ್ನು ಸಹಿಸ್ತಂತ ಎಂಎಸ್ ಪುಂಡ್ರು ಮತ್ತೆ ಗಡಿ ಭಾಗದಲ್ಲಿ ಮಹಾರಾಷ್ಟ್ರಕ್ಕೆ ಸೇರಬೇಕಾಗಿದೆ ಬೆಳಗಾವಿ ಅಂತೇಳಿ ಉದ್ದಟತನ ತೋರಿಸುವಂಥದ್ದು ಶೋಚನೀಯ ವಿಚಾರ। ನಮ್ಮ ನೆಲನ ನಾವು ಅವ್ರಿಗೆ ಬಿಟ್ಕೊಡಲಿಕ್ಕೆ ನಾವೇನು ಕೈಲಾಗದಂಥ ಹೇಳಿಗಳಲ್ಲ। ನಾವು ನಮ್ಮ ರಾಜ್ಯನ ರಕ್ಷಿಸಲಿಕ್ಕೆ ಬೆಳಗಾವಿ ನಮ್ಮದೇ ಅಂತೇಳಿ ಹೇಳಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಹೋಗಿ ಅವರಿಗೆ ಎಚ್ಚರಿಕೆ ಮುಖ ಬಂದು ಮುಗಿಸಿ ಬಂದಿರುವ ರಾತ್ರಿ ನಮ್ಮ ಕನ್ನಡಿಗರ ಮೇಲೆ ಬಾವುಟ ಆರಿಸೋದ್ರ ವಿರುದ್ಧವಾಗಿ ಅವರು ಹೋರಾಟಗಳನ್ನು ಜಯಿಸಂಥದ್ದು ಹೋರಾಟ ಮಾಡಿ ಅದರ ವಿರುದ್ಧವಾಗಿ ಕೃತ್ಯಗಳನ್ನು ಎಸಗಿದ ಅಷ್ಟಾದವರು ನಮ್ಮ ಬಾವುಟ ಹಿಡಿದ್ರೆ ಸಹಿಸಲಿಕ್ಕೆ ಆಗ್ತದಂಥವ್ರು ನಮ್ಮ ರಾಜ್ಯದಲ್ಲಿ ಯಾಕೆ ಇರಬೇಕು ಅವರು ಇದಕ್ಕೆ ನಾವು ಸಹನೆಯಿಂದ ಉತ್ತರ ಕೊಡೋದಲ್ಲ। ಇನ್ನು ಮುಂದೆ ನಮ್ಮ ನಾರಾಯಣಗೌಡರ ನೇತೃತ್ವದಲ್ಲಿ ರಾಜ್ಯದಾದ್ಯಂತ ವಿಭಿನ್ನವಾದ ಹೋರಾಟಗಳು ಚಾಲಿತಿಗೆ ಬರ್ತವೆ ಅದಕ್ಕೆ ಅವಕಾಶ ಕೊಡದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ತಕ್ಕಂತ ಇದನ್ನು ಕಠಿಣ ಕ್ರಮ ಕೈಗೊಂಡು ಎಂಎಸ್ ಪುಂಡ್ರನ್ನ ನಮ್ಮ ರಾಜ್ಯದಿಂದ ಆಚೆ ಹಾಕಿ ನಮ್ಮ ಕನ್ನಡಿಗರು ಸುಲಲಿತವಾಗಿ ಜೀವನ ಮಾಡಲಿಕ್ಕೆ ಅವಕಾಶ ಮಾಡ್ತಿರಬೇಕು ಅಂತೇಳಿ ಇವತ್ತು ಹೋರಾಟ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಮನೆ ಕೊಡಲಿಕ್ಕೆ ಹೊರಟಿದ್ದೀವಿ ಹಾಗೆ ಪ್ರತಿಕೃತಿ ದಹನ ಮಾಡ್ತಿದ್ದೀವಿ ಅವ್ರದ್ದು ಏನಿದೆ ಈ ಪುಂಡ್ರದ ಪ್ರತಿಕೃತಿ ದಹನನ ಇಲ್ಲಿ ಸರ್ಕಲಲ್ಲಿ ಹಮ್ಮಿಕೊಂಡಿದ್ದೀವಿ ಈ ವೃತ್ತದಲ್ಲಿ ಇದು ಮುಗಿಸಿ ನಾವು ಹೋಗಿ ಜಿಲ್ಲಾಧಿಕಾರಿಯವರಿಗೆ ಮನವಿ ಕೊಡ್ತಾ ಇದ್ದೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಮಂಜುನಾಥ ಗೌಡ। ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕದ ಮುಖಂಡರಾದ ಆನಂದ್ ಲೀಲಾವತಿ ಮಂಜುನಾಥ್ ಹಾಗೂ ವಿವಿಧ ತಾಲೂಕುಗಳ ಕರ್ವೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು। ಮಾರುತಿ ಪ್ರಸಾದ್, ಅಮುಕ್ ಟಿವಿ, ತುಮಕೂರು। ಸ್ಮಾರ್ಟ್ ಸಿಟಿ ತುಮಕೂರು ನಗರದಲ್ಲಿ ನೂರಾರು ಸಾರ್ವಜನಿಕ ಪಾರ್ಕ್ ಒತ್ತುವರಿ ಆಗಿರುವ ಬಗ್ಗೆ ನಗರಪಾಲಿಕೆಗೂ ಮಾಹಿತಿ ಇದೆ। ಅಂತಹ ಪಾರ್ಕ್ಗಳನ್ನು ಗುರುತಿಸಿ ಸರ್ವೆ ಮಾಡಿಸಿ ಪಾಲಿಕೆ ವಶಕ್ಕೆ ಪಡೆದಿಲ್ಲ। ಈ ತಿಂಗಳಲ್ಲಿ ನಡೆಯುವ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಸದಸ್ಯರು ಈ ವಿಚಾರವಾಗಿ ಚರ್ಚೆ ನಡೆಸಿ ಒತ್ತುವರಿ ತೆರವಿಗೆ ಒತ್ತಾಯ ಮಾಡುವರೇ ಎಂಬುದನ್ನು ಕಾದು ನೋಡಬೇಕಾಗಿದೆ।
ತುಮಕೂರಿನಲ್ಲಿ ಹಸಿರು ಪರಿಸರ, ಸ್ವಚ್ಛ ವಾತಾವರಣ, ವಾಯು ವಿಹಾರ, ಮಕ್ಕಳ ಮನರಂಜನೆಗೆ ಅನುಕೂಲವಾಗುವಂತಹ ಉದ್ಯಾನವನಗಳ ಕೊರತೆ ಇದೆ. ಇರುವ ಪಾರ್ಕ್ಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡುತ್ತಿಲ್ಲ, ಸ್ವಚ್ಛತೆ ಕಾಪಾಡುತ್ತಿಲ್ಲ. ಅನೇಕ ಕಡೆ ಪಾರ್ಕ್ಗಳು ಅನೈತಿಕ ಚಟುವಟಿಕೆಗಳ ತಾಣವಾಗಿವೆ. ಇಂತಹ ಉದ್ಯಾನವನಗಳು ಸ್ಮಾರ್ಟ್ ನಗರದ ಲಕ್ಷಣಕ್ಕೆ ಅಪವಾದವಾಗಿದೆ. ಪಾರ್ಕ್ಗಳ ಅಭಿವೃದ್ಧಿ ಆಗಬೇಕು. ಖಾಸಗಿಯವರು ಒತ್ತುವರಿ ಮಾಡಿಕೊಂಡಿರುವ ಪಾರ್ಕ್ಗಳನ್ನು ತೆರವು ಮಾಡಿ ಸುಂದರವಾಗಿ ಅಭಿವೃದ್ಧಿ ಮಾಡಬೇಕು ಎಂಬ ನಾಗರಿಕರ ಒತ್ತಾಯವಾಗಿದೆ. ನಗರ ಪಾಲಿಕೆ ಸದಸ್ಯ ಸೈಯದ್ ನಯಾಜ್ ಅಹಮದ್ ಈ ಬಗ್ಗೆ ಪ್ರತಿಕ್ರಿಯಿಸಿ, ನಗರ ಪಾಲಿಕೆ ಅನೇಕ ಪಾರ್ಕ್ ಅಭಿವೃದ್ಧಿಗಳನ್ನು ಅಭಿವೃದ್ಧಿ ಮಾಡಿದೆ. ಸ್ಮಾರ್ಟ್ ಸಿಟಿಯಿಂದ ಅಭಿವೃದ್ಧಿ, ಮಕ್ಕಳ ಆಟಿಕೆ ಪರಿಕರಗಳನ್ನು ಅಳವಡಿಸಲಾಗಿದೆ. ಸಾಮಾನ್ಯ ಸಭೆಯಲ್ಲಿ ಪಾರ್ಕ್ ಒತ್ತುವರಿ ತೆರವಿನ ಬಗ್ಗೆ ಚರ್ಚೆ ಮಾಡಲಾಗುವುದು ಎಂದು ಹೇಳಿದರು. ಮುಂದೆ ಬಂದು ಯಾರು ನಾವು ಮೇಂಟೆನೆನ್ಸ್ ಮಾಡ್ತೀವಿ ಅಂತ ತುಮಕೂರಲ್ಲಿ ಇಷ್ಟಪಟ್ಟು ಮುತ್ತಾರೆ ಎಷ್ಟೋ ಜನ ಮುಂದಗಡೆ, ಈ ಪಾರ್ಕನ್ನು ನಮ್ಮ ಹೆಸರಿಗೆ ಬರ್ಕೊಡಿ ಬರ್ಕೊಡಿ ಅಂದ್ರೆ ದತ್ತು ಥರ ನಾವು ನೋಡ್ಕೊಂಡು ಮೇಂಟೆನೆನ್ಸ್ ಮಾಡ್ಕೊಳ್ತೀವಿ ಅಂತ ಎಷ್ಟೋ ಜನ ತಗೊಂಡಿದ್ದಾರೆ. ಆ ಕಡೆನೂ ನಮ್ಮ ಇದರಲ್ಲಿ ಏನು ಮಾಡೋರೆ ಅಂದರೆ ಇದು ಸಿಟಿ ಒಳಗೆ ಇದು ತಗೊಂಡು ಪಾರ್ಕ್ಗಳು ತೊಗೊಂಡು ಮೇಂಟೆನೆನ್ಸ್ ಮಾಡ್ತವ್ರೆ. ಅದರಲ್ಲಿ ನಾವು ಈಗ 15 ಜನ ನಮ್ಮ ಮಹಾನಗರ ಪಾಲಿಕೆಯಿಂದ ವರ್ಕರ್ಸ್ ಬಿಟ್ಟಿದ್ದೀವಿ. ಜನರ ಮುಖಾಂತರ ಎಲ್ಲ ಒಂದೊಂದು ವಾರ್ಡ್ಗೆ ಅಮ್ಮಮ್ಮ ಅಂದರೆ ಒಂದೊಂದು ದಿಸಕ್ಕೆ ಒಂದು ವಾರ್ಡ್ಗೆ ನಾವು ಕ್ಲೀನಿಂಗು ಕಳಿಸ್ತಾ ಇದ್ದೀವಿ. 8ನೇ ವಾರ್ಡ್ ಆಗ್ಬೋದು, 35 ವಾರ್ಡಲ್ಲಿ ಎಲ್ಲನಾಗಲಿ. ಈಗ ಹುಡುಗರು ಆಟದ ಸಾಮಾನು ಈಗೇನು, ಈಗ ನಾವು ಜಿಮ್ ಐಟಮು ಮತ್ತು ಹುಡುಗರು ಆಟ ಆಡೋಕ್ಕೆ ಎಲ್ಲ ಏನಂತ ಮಹಾನಗರ ಪಾಲಿಕೆಯಿಂದನೂ ಎಷ್ಟೋ ಪಾರ್ಕ್ಗಳಿಗೂ ನಾವು ಮೇಂಟೆನೆನ್ಸ್ ಮಾಡಿದ್ದೀವಿ. ಮತ್ತು ಸ್ಮಾರ್ಟ್ ಸಿಟಿಯಿಂದ ಎಷ್ಟೋ ಪಾರ್ಕ್ಗಳಿಗೆ ಅಮ್ಮಮ್ಮ ಅಂದರೆ ಒಂದೊಂದು ಪಾರ್ಕಿಗೆ 2.5 ಕೋಟಿ ರೂಪಾಯಿ ಖರ್ಚು ಮಾಡಿ ನಾವು ಸುತ್ತಲೂ ಫೆನ್ಸಿಂಗ್ ಹಾಕ್ಸಿ ಮತ್ತು ಈಗ ಆಡೋ ಮಕ್ಕಳ ಆಟ. ಯೋಜನಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ, ತುಮಕೂರಿನಲ್ಲಿ ಸುಮಾರು 1020ಕ್ಕೂ ಹೆಚ್ಚು ಪಾರ್ಕ್ಗಳಿವೆ. ಪಾಲಿಕೆಯಿಂದ 135 ಹಾಗೂ ಸ್ಮಾರ್ಟ್ ಸಿಟಿಯಿಂದ 95 ಪಾರ್ಕ್ ಅಭಿವೃದ್ಧಿ ಮಾಡಲಾಗಿದೆ. ಇನ್ನು 700 ಉದ್ಯಾನವನಗಳ ಅಭಿವೃದ್ಧಿ ಆಗಬೇಕಿದೆ. ಒತ್ತುವರಿ ತೆರವಿಗೆ ಆದ್ಯತೆ ನೀಡಲಾಗುವುದು ಎಂದರು. ಹಂಗಾಗಿ ರಾಜ್ ಕಾಲುವೆಗಳು ಇವತ್ತು ಬಹಳಷ್ಟು ಒತ್ತುವರಿ ಆಗಿದೆ. ತುಮಕೂರು ನಗರದಲ್ಲಿ ಮೇಜರ್ ರಾಜ್ ಕಾಲುವೆಗಳನ್ನ ಸರ್ವೆ ಮಾಡಿಸಿ ನಮ್ಮ ಸರ್ಕಾರಿ ಆಸ್ತಿನ ಪಾಲಿಕೆ ಆಸ್ತಿನ ಪಾಲಿಕೆಯಾಗಿ ಉಳಿಬೇಕು ಅಂತ ಭಾಳ ಪ್ರಯತ್ನ ಪಡ್ತೀನಿ. ಈಗ ಸರ್ವೆ ಮಾಡೋಕ್ಕೆ ಒಂದು ಹೊಸ ತಂಡ ಕಳಿಸಿದ್ವಿ ಸಪ್ರೇಟಾಗಿ 8 ತಂಡನ. ಇನ್ನು ಮುಂದಿನ ತಿಂಗಳು ಜನವರಿ ಅಷ್ಟೊತ್ತಿಗೆ ಅದು ಇಂಟೇರ್ ಸರ್ವೆ ಮಾಡಿ ನಮಗೆ ರಿಪೋರ್ಟ್ ಹಾಕ್ತಾರೆ. ಆಮೇಲೆ ಎರಡನೇದು ತುಮಕೂರಲ್ಲಿ ಪಾರ್ಕ್ ಒತ್ತುವರಿ ಜಾಸ್ತಿ ಆಗಿದೆ. ನಮ್ಮ ಪಾರ್ಕ್ ನನಗೆ ಸಂಬಂಧಪಟ್ಟಂಗೆ ಈಗ ತುಮಕೂರು ನಗರದಲ್ಲಿ 1020 ಪಾರ್ಕ್ ಇದೆ. ನಮ್ಮ ಪ್ರಕಾರ ಸುಮಾರು 135 ಪಾರ್ಕ್ ನಮ್ಮ ಕಾರ್ಪೊರೇಷನ್ ಇದರಿಂದ ಡೆವಲಪ್ಮೆಂಟ್ ಮಾಡಿದ್ದಾರೆ. 95 ಪಾರ್ಕು ಸ್ಮಾರ್ಟ್ ಸಿಟಿಯಿಂದ ಮಾಡಿದ್ದಾರೆ. ಈಗ 30 ಪಾರ್ಕು ನಾನು ಬಂದಾದಮೇಲೆ ಟೆಂಡರ್ ಕರೆಸಿದ್ದೀನಿ ಹೊಸದಾಗಿ. ಇನ್ನು ಭಾಳಷ್ಟು 700 ಚಿಲ್ಲರೆ ಪಾರ್ಕು ಡೆವಲಪ್ಮೆಂಟ್ ಆಗೋಂಥದ್ದಿದೆ. ಅದಕ್ಕೆ ಪ್ರಾಮುಖ್ಯತೆ ಫಸ್ಟ್ ಅದಕ್ಕೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎರಡನೇದು ಒತ್ತುವರಿ ಆಗಿರೋ ಪಾರ್ಕ್ಗಳನ್ನ ನಮ್ಮ ಕಾರ್ಪೊರೇಷನ್ಗೆ ವಾಪಸ್ ಬಿಡಿಸ್ಕೊಬೇಕು ಅಂತ ಪ್ರಾಮುಖ್ಯವಾಗಿ ಪ್ರಯತ್ನ ಪಡ್ತಾ ಇದ್ದೀವಿ. ಪಾರ್ಕ್ಗಳ ಅಭಿವೃದ್ಧಿ ಜೊತೆಗೆ ಒತ್ತುವರಿ ತೆರವು ಮಾಡಬೇಕು ಎಂಬುದು ಹಲವು ಸದಸ್ಯರ ಒತ್ತಾಯವಾಗಿದ್ದು ಸಾಮಾನ್ಯ ಸಭೆಯಲ್ಲಿ ಈ ವಿಚಾರವಾಗಿ ಧ್ವನಿ ಮಾಡಲಿದ್ದಾರೆ. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ಮಣ್ಣರಾಜು, ಅಮೋಕ್ ಟಿವಿ, ತುಮಕೂರು. ತುಮಕೂರು ಜಿಲ್ಲಾ ನೂತನ ಕಾಂಗ್ರೆಸ್ ಅಧ್ಯಕ್ಷರಾಗಿ ಚಂದ್ರಶೇಖರ್ ಗೌಡರವರು ಅಧಿಕಾರ ವಹಿಸಿಕೊಂಡರು. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸರಳ ಸಮಾರಂಭದಲ್ಲಿ 6 ವರ್ಷಗಳಿಂದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದ ಆರ್ ರಾಮಕೃಷ್ಣರವರು ನೂತನ ಅಧ್ಯಕ್ಷ ಚಂದ್ರಶೇಖರ್ ಗೌಡರವರಿಗೆ ಅಧಿಕಾರ ಹಸ್ತಾಂತರಿಸಿದರು. ಇದೇ ಸಂದರ್ಭದಲ್ಲಿ ಆರ್ ರಾಮಕೃಷ್ಣರವರು ಮಾತನಾಡಿ, ಮಾಜಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆಶೀರ್ವಾದದಿಂದ 6 ವರ್ಷಗಳಿಂದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದು ಅಧಿಕಾರ ಶಾಶ್ವತ ಅಲ್ಲ, ಏಳು ಬೀಳು ಸಹಜ ಎಂದು ಹೇಳಿ ಅಧಿಕಾರ ಅವಧಿಯಲ್ಲಿ ಆಗಿದ್ದ ಘಟನೆಯ ಬಗ್ಗೆ ಮೆಲುಕು ಹಾಕಿದರು. ತಮ್ಮ ಅಧ್ಯಕ್ಷ ಅಧಿಕಾರದ ಅವಧಿಯಲ್ಲಿ 385,000 ಸದಸ್ಯತ್ವ ನೋಂದಣಿ ಮಾಡಿಸಿದ್ದು ನನಗೆ ಹೆಮ್ಮೆ ಇದೆ ಎಂದರು. ನೂತನ ಅಧ್ಯಕ್ಷ ಚಂದ್ರಶೇಖರ್ ಗೌಡರು ಮಾತನಾಡಿ, ಹಿಂದುಳಿದ ವರ್ಗವನಾದ ನನ್ನನ್ನು ಗುರುತಿಸಿ ಅಧ್ಯಕ್ಷರನ್ನಾಗಿ ಮಾಡಿದ್ದಕ್ಕೆ ಎಲ್ಲರಿಗೂ ಕೂಡ ಕೃತಜ್ಞತೆ ಸಲ್ಲಿಸುತ್ತೇನೆ.
ಮಾಜಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆಶೀರ್ವಾದದಿಂದ ಅಧ್ಯಕ್ಷನಾಗಿದ್ದು ಪಕ್ಷದ ಎಲ್ಲ ಮುಖಂಡರುಗಳ ವಿಶ್ವಾಸ ಪಡೆದುಕೊಂಡು ಜಿಲ್ಲೆಯಲ್ಲಿ ಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಭೇರಿ ಸಾಧಿಸುವುದಕ್ಕೆ ಶ್ರಮಿಸುವುದಾಗಿ ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ಹಾಲಪ್ಪ, ಮೇಯರ್ ಪ್ರಭಾವತಿ, ಮುಖಂಡರುಗಳಾದ ರೆಡ್ಡಿ ಚನ್ನಪ್ಪ, ನರಸಿಂಹಪ್ಪ, ಹನುಮಂತಯ್ಯ, ನಿಂಗರಾಜು ಸೇರಿದಂತೆ ಪಾಲಿಕೆಯ ಸದಸ್ಯರುಗಳು ಪಾಲ್ಗೊಂಡಿದ್ದರು. ಕ್ಯಾಮರಾಮ್ಯಾನ್ ಅಂಜನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಗುಬ್ಬಿ ಶ್ರೀನಿವಾಸ್, ಬೆಮ್ಮೆಲ್ ಕಾಂತರಾಜು, ಕೋಲಾರದ ಶ್ರೀನಿವಾಸ್ ಗೌಡ ಸೇರಿದಂತೆ ರಾಜ್ಯದಲ್ಲಿ ಹಲವು ಜೆಡಿಎಸ್ ಮುಖಂಡರುಗಳು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಲಿದ್ದಾರೆ ಎಂದು ಶಾಸಕರಾದ ವೆಂಕಟರಮಣಪ್ಪ ತಿಳಿಸಿದರು. ತಾಲೂಕಿನ ಪಳವಳ್ಳಿ ಗ್ರಾಮದಲ್ಲಿ ಬಿಕೆಹಳ್ಳಿ ಮತ್ತು ಪಳವಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಅಭಿವೃದ್ಧಿ ಮತ್ತು ತಿಮ್ಮಮ್ಮನಹಳ್ಳಿಯಿಂದ ನಾಗಲಮಡಿಕೆ ಗ್ರಾಮಕ್ಕೆ ರಸ್ತೆ ಅಭಿವೃದ್ಧಿಗೆ 1 ಕೋಟಿ ವೆಚ್ಚದ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಬಳಿಕ ತಿಮ್ಮಮ್ಮನಹಳ್ಳಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಜೆಡಿಎಸ್ ಪಕ್ಷದ ಕುಮಾರಸ್ವಾಮಿ ಪಂಚರತ್ನ ಯಾತ್ರೆಯ ಸಮಾರಂಭಕ್ಕೆ ಆಗಮಿಸಿದ್ದು ಈ ಸಂದರ್ಭದಲ್ಲಿ ಪಾವಗಡಕ್ಕೆ ವೆಂಕಟರಮಣಪ್ಪ, ರಾಜ್ಯಕ್ಕೆ ಕುಮಾರಣ್ಣ ಎಂದು ವಕ್ತಾರರೊಬ್ಬರು ಮೈಕ್ನಲ್ಲಿ ಕೂಗಿರುವ ವಿಷಯವನ್ನು ಪತ್ರಕರ್ತರು ಪ್ರಶ್ನೆ ಕೇಳಿದಾಗ ಜೆಡಿಎಸ್ ಕಾರ್ಯಕ್ರಮದಲ್ಲಿ ನನ್ನ ಹೆಸರು ಪ್ರಸ್ತಾಪಿಸಿದ ಕಾರ್ಯಕರ್ತನಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಭಾನುವಾರ ಕೂಡ ಕೆಂಚಮ್ಮನಹಳ್ಳಿ ಬದನಕಲ್ಲು ದಾಚಲ್ಕೊಂಡೆ ಆ ಏರಿಯಾದಲ್ಲಿ ಕೂಡ ಸುಮಾರು ರೋಡ್ಗಳಿದೆ, ಶಾಲಾ ಬಿಲ್ಡಿಂಗ್ಗಳಿದೆ, ಸಮುದಾಯ ಭವನಗಳಿದೆ, ಅವು ಕೂಡ ಶಂಕುಸ್ಥಾಪನೆ ಮಾಡ್ತೀವಿ. ಅದರಿಂದ ನೀವೆಲ್ಲರೂ ಕೂಡ ದಯವಿಟ್ಟು ಬರಬೇಕು. ಈಗಾಗಲೇ ಜೆ ಜೆ ಎಮ್ನಲ್ಲಿ ಸುಮಾರು ಟೆಂಡರ್ ಆಗಿದೆ, ಸುಮಾರು 15-20 ಹಳ್ಳಿಗಳಲ್ಲಿ ಕೆಲಸ ನಡೀತಾ ಇದೆ. ಇನ್ನು ಮಿಕ್ಕಿದ್ದು ಕೂಡ ಭಾಳ ಜರೂರಿಯಿಂದ ತಾಲೂಕಾದ್ಯಂತ ಕೂಡ ಒಂದು ಹಳ್ಳಿ ಬಿಡದಂತೆ ಜೆ ಜೆ ಎಮ್ನಲ್ಲಿ ಕೂಡ ಮನೆ ಮನೆಗೆ ನಲ್ಲಿ ಕೊಡ್ತಕ್ಕಂಥ ಎಲ್ಲ ಹಳ್ಳಿಗಳಿಗೂ ಕೂಡ ಈ ಕಾರ್ಯಕ್ರಮ ಅತಿ ಶೀಘ್ರದಲ್ಲಿ ಮಾಡ್ತೀವಿ ಅನ್ನೋ ಮಾತನಾಡಿ ಇವತ್ತು ಬೆಳಗ್ಗೆಯಿಂದ. ಶ್ರೀನಾಥ್ ಪಿಜಿ, ಅಮೋಕ್ ಟಿವಿ, ಪಾವಗಡ. ಗುಜರಾತ್ ವಿಧಾನಸಭಾ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಿದ ಭಾರತೀಯ ಜನತಾ ಪಾರ್ಟಿ ಹಾಗೂ ತಮ್ಮ ನೆಚ್ಚಿನ ನಾಯಕ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಬಿ ಹೊಂಬಯ್ಯ ನೇತೃತ್ವದಲ್ಲಿ ಸಂಭ್ರಮಾಚರಣೆ ನಡೆಸಿದರು. ಈ ಕುರಿತಾದ ಒಂದು ವರದಿಯಲ್ಲಿದೆ ನೋಡಿ. ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಜಯಘೋಷ, ಸಿಹಿ ಹಂಚಿ ಪಟಾಕಿ ಸಿಡಿಸಿದ ಬಿಜೆಪಿ ಕಾರ್ಯಕರ್ತರು. ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಟಿ ಬೇಗೂರು ಮತ್ತು ತ್ಯಾಮಗೊಂಡ್ಲು ಬಿಜೆಪಿ ಶಕ್ತಿ ಕೇಂದ್ರಗಳ ಸಹಕಾರದಿಂದ ಸಂಭ್ರಮಾಚರಣೆ ನಡೆಸಿದರು. ನಂತರ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಬಿ ಹೊಂಬಯ್ಯ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿಯವರ ಆಡಳಿತಕ್ಕೆ ಜನರು 7ನೇ ಬಾರಿ ಆಶೀರ್ವಾದ ಮಾಡಿದ್ದಾರೆ. ಇನ್ನು ಪ್ರತಿಪಕ್ಷ ಕಾಂಗ್ರೆಸ್ ದೇಶದಲ್ಲಿ ತನ್ನ ಅಸ್ತಿತ್ವ ಕಳೆದುಕೊಂಡಿದೆ. ಗುಜರಾತ್ನಲ್ಲಿ ಅಧಿಕೃತ ವಿರೋಧ ಪಕ್ಷ ಇಲ್ಲದಂತಾಗಿದೆ. 157 ಸ್ಥಾನ ಗುಜರಾತ್ನಲ್ಲಿ ದಾಖಲೆಯಾಗಿದೆ ಎಂದರು. ಕ್ಷೇತ್ರ ಈ ದಿನ ನಮ್ಮ ನರೇಂದ್ರ ಮೋದಿಯವರ ನೆಚ್ಚಿನ ನಾಯಕರಿಂದ ಇವತ್ತು ಗುಜರಾತ್ ದೇಶದಲ್ಲಿ ಚುನಾವಣೆ ನಡೆದು, ವಿಧಾನಸಭೆ ಚುನಾವಣೆ ನಡೆದು ಅಭೂತವಾದಂಥ ಜಯವೇರಿಯನ್ನು ಬಾರಿಸಿರುವುದರಿಂದ ಈ ದಿನ ನಾವು ಸಂತೋಷದಿಂದ ಎಲ್ಲರಿಗೂ ನಾವು ಸಿಹಿಗಳನ್ನು ಹಂಚಿಕೊಂಡು ನಾವು ಭಾರತೀಯ ಜನತಾ ಪಾರ್ಟಿಯನ್ನು ನೆಲಮಂಗಲ ಕ್ಷೇತ್ರದಲ್ಲೂ ಇದೇ ಥರ ಪಟಾಕಿ ಹೊಡೆದು ವಿಜಯವನ್ನು ಸಾಧಿಸಬೇಕು ಅಂತ ಈ ದಿನ ನಾವು ಮಾಡ್ತಾ ಇದ್ದೇವೆ. ಸರ್, ಸ್ಥಾಪಿಸಿದ್ದೀರಾ, ಏನೇಳಕ್ಕೆ ಇಷ್ಟಪಡ್ತೀರಿ ಸರ್, ಈ ಚುನಾವಣೆ ಯಾವ ರೀತಿ ಬಣ್ಣಿಸ್ತೀರಾ? ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರು ಸಂಘಟನೆಯ ಮುಖಾಂತರ ಪ್ರತಿಯೊಬ್ಬ ಸಮುದಾಯದ ಜನಗಳನ್ನು ಹತ್ತಿರದಿಂದ ಕಂಡು ಈ ಥರ ನಮ್ಮ ಸಾಧನೆಗಳನ್ನು, ನಮ್ಮ ಕೇಂದ್ರ ಸರ್ಕಾರ ಸಾಧನೆ ಮಾಡಿರತಕ್ಕಂಥ ಯೋಜನೆಗಳನ್ನು ಅವರಿಗೆ ಜಾರಿಗೆ ತಂದಿದ್ದರಿಂದ ಇವತ್ತು ಅಭೂತವಾಗಿ ಅಲ್ಲಿ ನಮಗೆ ಜೈಬೇರಿ ಬಾರಿಸಿರುವುದು ಎಲ್ಲರಿಗೂ ಗೊತ್ತಾಗಿದೆ. ಇಡೀ ದೇಶವೇ ಮೆಚ್ಚುವಂಥ ಕೆಲಸವನ್ನು
ನಮ್ಮ ನರೇಂದ್ರ ಮೋದಿಜಿಯವರು ಮಾಡಿರೋದ್ರಿಂದ ಇವತ್ತು ಗುಜರಾತ್ನಲ್ಲಿ ಅಭೂತವಾದಂತ ಜಯವನ್ನು ಸಾಧಿಸಿದ್ದೇವೆ. ಹಿಂದೆ ಇಂದಿರಾ ಗಾಂಧಿಯವರು ಸತ್ತಾಗ ಮಾತ್ರ ಗುಜರಾತ್ನಲ್ಲಿ ಅನುಕಂಪದ ಅಲೆಯಲ್ಲಿ ಬಂದಿತ್ತು. ಅಲ್ಲಿಂದ ಈಚೆಗೆ ಈ ತಾಳರವರೆಗೂ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭೂತವಾದ ಜಯಭೇರಿಯನ್ನು ಸಾಧಿಸ್ಕೊಂಡು ಬರ್ತಾ ಇದೆ. ಸರ್, ಮುಂದಿನ ದಿನಗಳಲ್ಲಿ ಇವಾಗ ಕರ್ನಾಟಕ ನೆಕ್ಸ್ಟ್ ಒಂದು 5 ಮಂತ್ಸ್ ಚುನಾವಣೆ ಇರೋದ್ರಿಂದ ಅಲ್ಲಿಂದ ನಮ್ಮ ಕೇಂದ್ರ ಸರ್ಕಾರದಿಂದ ಎಲ್ಲ ಅಧಿಕಾರಿಗಳನ್ನು ಮತ್ತು ನಮ್ಮ ಮಂತ್ರಿಗಳನ್ನು ನಿಯೋಜನೆ ಮಾಡಿ ಇಲ್ಲಿ 150 ಸೀಟು ಇಲ್ಲಿ ಗೆಲ್ಲಲೇಬೇಕು. ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತೆ ಅಧಿಕಾರ ಹಿಡಿಬೇಕು ಅಂತಲೇ ಒಂದು ಪಣ ತೊಟ್ಟು ಎಲ್ಲ. ನಂತರ ತಾಲೂಕು ಬಿಜೆಪಿ ಉಪಾಧ್ಯಕ್ಷ ಮಾಕನಕುಪ್ಪೆ ಶಶಿಧರ್ ಮಾತನಾಡಿ, ಈ ಸಂಭ್ರಮಾಚರಣೆ ಮುಂದಿನ ದಿನಗಳಲ್ಲಿ ನೆಲಮಂಗಲ ತಾಲೂಕಿನಲ್ಲೂ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ತರಲು ಸಹಕಾರಿಯಾಗಿದೆ. ತಾಲೂಕಿನಲ್ಲಿ ಬಿಜೆಪಿಯ ಬಿ ಹೊಂಬಯ್ಯನವರನ್ನು ಶಾಸಕರನ್ನಾಗಿಸುತ್ತೇವೆ ಎಂದು ಘೋಷಿಸಿದರು. ಜನತಾ ಪಾರ್ಟಿ ಗುಜರಾತ್ನಲ್ಲಿ ಸತತ ಬಾರಿ 7ನೇ ಬಾರಿಗೆ ಅಭೂತಪೂರ್ವ ಜಯಗಳಿಸಿರುವ ಪ್ರಯುಕ್ತ ಕ್ಯಾಮಂಗಲ ಶಕ್ತಿ ಕೇಂದ್ರದಲ್ಲಿ ಕಾರ್ಯಕರ್ತರು ಸಿಹಿ ಹಂಚಿ ಹಾಗೂ ಪಟಾಕಿ ಸಿಡಿಸಿ ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ. ಮುಂಬರುವ ನೆಕ್ಸ್ಟ್ ಬರುವ ಸಾರ್ವತ್ರಿಕ ಚುನಾವಣೆ ಕರ್ನಾಟಕದಲ್ಲಿ ಇದೇ ಥರ 150 ಮೇಲೆ ಬಿಜೆಪಿ ಬರುತ್ತದೆ ಹಾಗೂ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಒಮ್ಮಣ್ಣವರಿಗೆ ಟಿಕೆಟ್ ಕೊಟ್ಟರೆ ಒಮ್ಮಣ್ಣವ್ರನ್ನೇ ಗೆಲ್ಲಿಸ್ತೀವಿ ಅಂತ ಅಭಿಮಾನದಿಂದ ಹೇಳ್ತಾ ಇದೆ. ಯಾಕೆ ಅಂದರೆ ಪೊಸಿಷನ್ ಇರೋದು ಅದೇ ಥರ, ಒಮ್ಮಣ್ಣವ್ರಿಗೆ ಟಿಕೆಟ್ ಕೊಡೋದು ಇಲ್ಲೇ ಒಮ್ಮಣ್ಣವ್ರನ್ನೇ ಗೆಲ್ಲಿಸ್ತಾ ಇರೋದು. ನೆಲಮಂಗಲದಲ್ಲಿ ಮುಂದೆ ಒಮ್ಮಣ್ಣವರೇ MLA, ಪಾರ್ಟಿನಲ್ಲಿ ಟಿಕೆಟ್ ಕೊಡೋದು ಅವ್ರಿಗೇನೆ, ಗೆಲ್ಲೋದು ಅವರೇನೆ. ಆ ಪೊಸಿಷನ್ ಕ್ರಿಯೇಟ್ ಆಗೈತೆ. ಸುಮ್ಮನೆ ನಮಗೆ ಬೇರೆಯವರೆಲ್ಲ ಮಿಸ್ಗೈಡ್ ಮಾಡ್ಬೋದು, ಬೇರೆ ನಮ್ಗೆ ಅಲ್ಲ ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರೆ ಅಂತ ಯಾರಿಗೂ ಕೊಡಲ್ಲ. ಒಮ್ಮಣ್ಣವ್ರಿಗೆ ಟಿಕೆಟ್ ಕೊಡ್ತಾರೆ, ಒಮ್ಮಣ್ಣವ್ರಿಗೆ ಗೆಲ್ಲೋದು. ಈ ವೇಳೆಯಲ್ಲಿ ಟಿಬೇಗೂರು ಶಕ್ತಿ ಕೇಂದ್ರದ ಅಧ್ಯಕ್ಷ ಜಯರಾಮು, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಕೊಡಗಿನಹಳ್ಳಿ ಮಂಜುನಾಥ್, ನೇಯೋ ಪ್ರಾಧಿಕಾರ ನಿರ್ದೇಶಕ ಜಗದೀಶ್ ಪ್ರಸಾದ್, ಅರಿಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ರಂಗಸ್ವಾಮಿ, ತ್ಯಾಮಗೊಂಡ್ಲು ಯುವ ಮುಖಂಡರಾದ ರಾಮಚಂದ್ರ ಬಾಬು ಇತರರು ಇದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮುಕ್ ಟಿವಿ, ನೆಲಮಂಗಲ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಎಂ ಶಿವಾನಂದರವರಿಗೆ ಇಳಿ ವಯಸ್ಸಿನಲ್ಲಿ ಪಿಎಚ್ಡಿ ಪದವಿ ನೀಡಿ ಪುರಸ್ಕರಿಸಲಾಗಿದೆ. ಬಡತನ ಮತ್ತು ನಿರುದ್ಯೋಗ ನಿರ್ಮೂಲನೆ ವಿಷಯದಲ್ಲಿ ಮಂಡಿಸಿದ ಪ್ರಬಂಧಕ್ಕೆ ರೇವಾ ವಿಶ್ವವಿದ್ಯಾಲಯ ಡಾಕ್ಟರೇಟ್ ಪದವಿ ನೀಡಿ ಪುರಸ್ಕರಿಸಿದೆ. ಚಿಕ್ಕಬಳ್ಳಾಪುರ ಮಾಜಿ ಶಾಸಕ ಎಂ ಶಿವಾನಂದ ಅವರಿಗೆ ರೇವಾ ವಿಶ್ವವಿದ್ಯಾಲಯ ಬಡತನ ಹಾಗೂ ನಿರುದ್ಯೋಗ ನಿರ್ಮೂಲನೆ ವಿಷಯವಾಗಿ ಮಂಡಿಸಿದ್ದ ಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿ ನೀಡಲಾಗಿದೆ. ಕಳೆದ 2016ರಲ್ಲಿ ರೇವಾ ವಿಶ್ವವಿದ್ಯಾಲಯದಲ್ಲಿ ಪಿಎಚ್ಡಿಗೆ ಪ್ರವೇಶ ಪಡೆದಿದ್ದ ಅವರು, ಈ ವಯಸ್ಸಿನಲ್ಲೂ ಏನಾದರೂ ಸಾಧನೆ ಮಾಡಬೇಕೆಂಬ ಛಲದಿಂದ 8 ವರ್ಷಗಳ ಅಂತರದಲ್ಲಿ ಪ್ರಬಂಧ ಮಂಡನೆಯಲ್ಲಿ ಯಶಸ್ವಿಯಾಗಿದ್ದಾರೆ. ಎರಡು ಎಕರೆ ಜಮೀನು ನೀಡಬೇಕು ಅಂತ ನಾನು ಸಲಹೆ ಮಾಡಿದ್ದೀನಿ. ನರೇಗಾ ಕೆಲಸ ವರ್ಷಕ್ಕೆ ಸುಮಾರು 100 ದಿನಗಳು ಕೊಡ್ತಾರೆ. 100 ದಿನ ಮಾತ್ರ ನರೇಗಾ ಯೋಜನೆಯಲ್ಲಿ ಕೆಲಸ ನಿರ್ಮಾಣ ಕೊಡ್ತಾರೆ. ಅದನ್ನ 180 ಡೇಸ್ಗೆ ಕೊಡಬೇಕು ಅಂತ ನಾನೊಂದು ನನ್ನ ಅಧ್ಯಯನದಲ್ಲಿ ಸಲಹೆ ಮಾಡಿದ್ದೀನಿ. ಕರ್ನಾಟಕ ರಾಜ್ಯದ ಬಯಲುಸೀಮೆ ಜಿಲ್ಲೆಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಉದ್ಯೋಗ ಮೀಸಲಾತಿ 75% ಕೊಡಬೇಕು. ಈಗಾಗಲೇ ಹರಿಯಾಣ, ಮಧ್ಯಪ್ರದೇಶ, ಆಂಧ್ರಪ್ರದೇಶ ರಾಜ್ಯಗಳಲ್ಲಿ ಆಯಾ ರಾಜ್ಯಗಳಲ್ಲಿ ಇರ್ತಕ್ಕಂಥ ನಿರುದ್ಯೋಗ ಬಡವರಿಗೆ 75% ರಿಸರ್ವೇಷನ್ ಕೊಡಬೇಕು ಆಯಾ ರಾಜ್ಯಗಳಲ್ಲಿ ಅಂತ ಈ ರಾಜ್ಯಗಳಲ್ಲಿ ಈಗಾಗಲೇ ಪ್ರಸ್ತಾವನೆ ಮಾಡಿದ್ದಾರೆ, ಇಂಪ್ಲಿಮೆಂಟ್ ಆಗಿದೆ. ಇದನ್ನ ನನ್ನ ಅಧ್ಯಯನದಲ್ಲಿ ಇದನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡಬೇಕು, ನ್ಯಾಷನಲ್ ಪಾಲಿಸಿಯಾಗಿ ಮಾಡಬೇಕು. ಆಯಾ ರಾಜ್ಯಗಳಲ್ಲಿ ಉದ್ಭವ ಆಗ್ತಕ್ಕಂಥ ಗೌರ್ಮೆಂಟ್ ಉದ್ಯೋಗ, ಕಾರ್ಪೊರೇಟ್ ಉದ್ಯೋಗ, NGO ಉದ್ಯೋಗ, ಈ ಎಲ್ಲ ಉದ್ಯೋಗಗಳು ಆಯಾ ರಾಜ್ಯದಲ್ಲಿನ ನಿರುದ್ಯೋಗ. ಚಿಕ್ಕಬಳ್ಳಾಪುರ ಜಿಲ್ಲೆ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಎಂ ಶಿವಾನಂದ ಅವರು, ಬಡತನ ನಿರ್ಮೂಲನೆಯಾಗಬೇಕಾದರೆ 30%ರಷ್ಟಿರುವ ಬಡವರಿಗೆ ಮೀಸಲಾತಿ ಕೊಡಬೇಕು. ನರೇಗಾ ಯೋಜನೆಯಲ್ಲಿ ಬಡವರಿಗೆ ಪ್ರತ್ಯೇಕ ಮೀಸಲಾತಿ ಕಲ್ಪಿಸಿದರೆ ಮಾತ್ರ ನಿರುದ್ಯೋಗ ನಿರ್ಮೂಲನೆಗೆ ಅವಕಾಶ ಕಲ್ಪಿಸಬೇಕೆಂದು ನನ್ನ ಪ್ರಬಂಧದಲ್ಲಿ ಮಂಡಿಸಿದ್ದೆ. ರೇವಾ ವಿಶ್ವವಿದ್ಯಾಲಯ ನನಗೆ ಪ್ರವೇಶ ಕಲ್ಪಿಸಿ ಈ ವಯಸ್ಸಿನಲ್ಲೂ ಪದವಿ ಮುಗಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನನಗೆ ಸಿಕ್ಕ ಡಾಕ್ಟರೇಟ್ ಪದವಿ ನನ್ನ ತಿಳುವಳಿಕೆಯನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಲು ಉಪಯೋಗ ವಾಗಿದೆ ಎಂದರು. ಒಂದು ಶುಭ ಹಾರೈಸ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನಾನು ಚಿಕ್ಕಬಳ್ಳಾಪುರ ಬಾಪೂಜಿ ನಗರದಲ್ಲಿ ಹುಟ್ಟಿ ಅಲ್ಲೇ ಬೆಳೆದು ನ್ಯೂ ಮಿಡ್ಲ್ ಸ್ಕೂಲ್ನಲ್ಲಿ ಓಲ್ಡ್ ಮಿಡ್ಲ್ ಸ್ಕೂಲ್ನಲ್ಲಿ ಓದಿ ಸರ್ಕಾರಿ ಜೂನಿಯರ್ ಕಾಲೇಜ್ನಲ್ಲಿ ಓದಿ ನಂತರ ಮುನ್ಸಿಪಲ್ ಕಾಲೇಜ್ನಲ್ಲಿ ಓದಿ ಜ್ಞಾನಭಾರತಿಯಲ್ಲಿ
ಅಲ್ಲಿನೂ ನನ್ನ ಎಮ್ ಎ ಕಂಪ್ಲೀಟ್ ಮಾಡಿ ನಂತರ 2016 ನಾನು ಒಂದು ಅರ್ಜಿ ಹಾಕಿ ದೇವ ಯೂನಿವರ್ಸಿಟಿಗೆ ಒಂದು ಪಿ ಎಚ್ ಡಿ ಅಡ್ಮಿಷನ್ ಕೇಳಿದಾಗ ಅವರು ಅಡ್ಮಿಷನ್ ಥ್ರೂ ರಿಟರ್ನ್ ಟೆಸ್ಟ್ನಲ್ಲಿ ಆಯ್ಕೆಯಾಗಿ ನಾನೊಂದು ಪ್ರಬಂಧ ತಯಾರಿ ಮಾಡಿದೆ. ಆ ಪ್ರಬಂಧ ಎಂಥದ್ದಂದರೆ, ಇದುವರೆಗೂ ಸ್ವತಂತ್ರ ಬಂದಾಗಿನಿಂದ ಬಡತನ ಮತ್ತು ನಿರುದ್ಯೋಗ ಸುಮಾರು 30%ಕ್ಕಿಂತ ಜಾಸ್ತಿ ಇದೆ ದೇಶದಲ್ಲಿ. ಯಾಕೆ ಹಿಂಗೆ? ಗೌರ್ಮೆಂಟು ಅನೇಕ ಸ್ಕೀಮ್ಸ್ ತಂದರೂ ಕೂಡ ಈ ಬಡತನ ಇನ್ನೂ ಕಡಿಮೆ ಆಗ್ತಾ ಇಲ್ಲ ಅನ್ನೋದ್ರ ಮೇಲೆ ನಾನು ಅಧ್ಯಯನ ಮಾಡಿ ಒಂದು ದೊಡ್ಡ ಪ್ರಬಂಧನ ಸಬ್ಮಿಟ್ ಮಾಡಲಿಕ್ಕೆ ರೇವಾ ಯೂನಿವರ್ಸಿಟಿಯವರು ಅದಕ್ಕೆ ಡಾಕ್ಟರೇಟ್ ಪದವಿಯನ್ನು ನೀಡಿರೋದು ನಮಗೆ, ನಮ್ಮ ಕುಟುಂಬಕ್ಕೆ, ಎಲ್ರಿಗೂ ನಮಗೆ ಒಂದು ಸಂತೋಷ ಆಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಈ ನಮ್ಮ ಪತ್ರಕರ್ತರ ಮಿತ್ರರಿಗೆ ತಿಳಿಸಿ ನಿಮ್ಮ ಮುಖಾಂತರ ಜನರಿಗೆ, ಸಮಾಜಕ್ಕೆ ಒಳ್ಳೆಯದಾಗಲಿ, ಅನೇಕ ಪಾಲಿಸಿಗಳನ್ನ ಅಧ್ಯಯನ ಮಾಡಿದ್ದೀನಿ. ಗೌರ್ಮೆಂಟ್ ಸ್ಕೀಮ್ಸ್ ಏನೇನಿದೆ, ಎಷ್ಟು ಇಂಪ್ಲಿಮೆಂಟೇಷನ್ ಆಗ್ತಾ ಇದೆ, ಎಷ್ಟು ಡಿವಿಯೇಷನ್ ಆಗ್ತಾ ಇದೆ, ಇದ್ರ ಮೇಲೆಲ್ಲ ಅಧ್ಯಯನ. ಈ ವೇಳೆ ತಮ್ಮ ಪುತ್ರ ಸಂದೀಪ್ ಚಕ್ರವರ್ತಿ ಹಾಜರಿದ್ದರು. ಎನ್ ಸತೀಶ್ ಅಮ್ಮೋಕ್, ಟಿವಿ ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮ್ಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.